ವಿಚಿತ್ರ ಮನುಷ್ಯ ಅನ್ಕೊಳ್ಳಿ. ವಿಚಿತ್ರ ವಿಚಿತ್ರ ಅಂತಂದ್ರೆ ಈಗ ಜ್ವರ ಬಂದಿದೆ, ಏನ್ ಮಾಡ್ತೀರಾ? ಅದು ಒಂದ್ಸಲ ನಮ್ಗೆ ಬಂದ್ಮೇಲೆ ಸಾಯೋವರೆಗೂ ಅದು ನಮ್ಮ ಜೊತೆಲಿರುತ್ತೆ ಅಂತ ರೋಗಗಳು. ನಮಸ್ಕಾರ ಸರ್. ದೊಡ್ಡಿ ಅಂತ ಊರು, ಹಾ, ಚನ್ನಪಟ್ಟಣದಿಂದ ಒಂದು 15-20 ಕಿಲೋಮೀಟರ್ ಮುಂದೆ ಅಲ್ಲಿ ಒಬ್ರು ಇದ್ದಾರೆ. ಏನು ವಿಷಯ? ಹಾ, ಅಲ್ಲಿ ಒಂದು ಸ್ವಲ್ಪ ವಿಚಿತ್ರ ಮನುಷ್ಯ ಅನ್ಕೊಳ್ಳಿ. ವಿಚಿತ್ರ? ಹಾ, ವಿಚಿತ್ರ ಅಂತಂದ್ರೆ ಭಯ ಪಡೋಂಥದ್ದೇನಿಲ್ರಿ. ವಿಚಿತ್ರ ಮನುಷ್ಯ ಅಂದರೆ ಯಾವ ಥರ ಅಂದರೆ, ಅವರು ಈಗ ನಾವೆಲ್ಲ ಹುಷಾರಿಲ್ಲ, ಈಗ ಜ್ವರ ಬಂದಿದೆ, ಏನ್ ಮಾಡ್ತೀರಾ? ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋದು. ಹಾ, ಫಸ್ಟ್ ಟ್ಯಾಬ್ಲೆಟ್, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಹುಷಾರಾದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗೋದು, ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ. ಸೊ ಏನ್ ಮಾಡ್ತೀವಿ, ಫಸ್ಟ್ ಯಾವುದೋ ಒಂದು ನಿಕ್ರೋಸಿನೋ ಡೋಲೋ 650 ಸಿಕ್ಕಿದ್ದು ಫಸ್ಟ್ ತಗೊಂಡು, ಆದ್ರೂ ಕರೆಕ್ಟ್. ಸೊ ಆದ್ರೂ ಒಂದಿನ ಆದ್ರೂ ಕಮ್ಮಿ ಆಗ್ತಿಲ್ಲ ಅಂದ್ರೆ ಓ ಏನಪ್ಪ ಏನೋ ಬಂದಿದೆ ಅನ್ಬಿಟ್ಟು ಸೀದಾ ಡಾಕ್ಟರ್ ಹತ್ರ ಹೋಗೋ, ಒಂದು ಇಂಜೆಕ್ಷನ್ ಕೊಡ್ತಾರೆ ತಗೊಂಡು. ಏನು ಇಂಜೆಕ್ಷನ್ ಏನು ಕತೆ ಬೇಕಾಗಿಲ್ಲ ನಮಗೆ, ಏನೋ ಒಂದು ಆಂಟಿಬಯೋಟಿಕ್ ಕೊಡ್ತಾರೆ ತಗೊಂಡ. ಮನೆಗೆ ಬಂದು ಇನ್ನೊಂದು 3 ದಿನನೋ 5 ದಿನನೋ ಮಾತ್ರ ಹೇಳ್ತಾರೆ, ಎಣ್ಣೆ ತಿಂಡಿ ತಿನ್ಬೇಡ, ಇನ್ನೇನೋ ಹೊಟ್ಟೆ ತುಂಬ ಊಟ ಮಾಡಿ, ಸ್ವಲ್ಪ ಬಾಯಿ ರುಚಿ ಇರಲ್ಲ ಆದರೂ ಹೊಟ್ಟೆ ತುಂಬ ಏನಾರು ಲಿಕ್ವಿಡ್ ಫುಡ್ ಜಾಸ್ತಿ ತಗೊಳ್ಳಿ ಅಂತೇಳಿ ಒಂದಷ್ಟು ಮಾತ್ರೆ ಕೊಟ್ಟು ಕಳಿಸ್ತಾರೆ, ಒಂದು 5 ದಿನ ತೊಗೊಂಬಿಡೋದು. ಅದರಿಂದ ಏನಾಗುತ್ತೆ ಏನಿಲ್ಲ ಯಾರಿಗೂ ಗೊತ್ತಿಲ್ಲ. ಈ ಮನುಷ್ಯ ಏನು ಮಾಡ್ತಾರೆ ಅಂದರೆ, ಜ್ವರ ಬಂತ ಊಟ ಮಾಡೋದು ಬಿಟ್ಬಿಡ್ತಾರೆ. ಆಗತ್ತೆ, ಸುಸ್ತು ಆಗುತ್ತೆ, ಆ ಸುಸ್ತು ಆಗೋದನ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ದಾರಿ ಇದೆ ಅವ್ರ ಹತ್ರ. ಏನೋ ಮಾಡ್ತಾರೆ ನಮ್ಮ ಕಡೆ ಏನಂತಾರೆ ಅಂದ್ರೆ, ಒಂದ್ ಸ್ವಲ್ಪ ಇವಾಗ ನಾನ್ ಕ್ಯಾಶುವಲ್ ಆಗಿ ಎಲ್ಲ ನೋಡಿರೋದು, ಹುಷಾರಿಲ್ದಂಗೆ ಮನೆ ಹತ್ರ ನರ್ವಸ್ ಆಗಿದ್ದಾಗ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರೋ, ಒಂದ್ ಸ್ವಲ್ಪ ಆಕ್ಟಿವ್ ಆಗಿರು, ಗೊತ್ತಾಗಲ್ಲ ಟೆನ್ಷನ್ ತಗೋಬೇಡ, ಆಕ್ಟಿವ್ ಆಗಿರು, ಹುಷಾರಿದೆ ಅಂತ ಮೈಂಡ್ ಹಾಕೊಂಡ್ಬೇಡ. ಅಲ್ಲ, ಇದು ಹಳ್ಳಿಗಳ ಕಡೆ ಕರೆಕ್ಟ್ ಆಗಿ ಹೇಳಿದಾರೆ ಅದನ್ನ. ಈಗ ಹಳ್ಳಿಗಳ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಮುಂಚಿನವ್ರಿಗೆ ಗೊತ್ತಿತ್ತು, ಈಗ ಏನೋ ದೇಹಕ್ಕೇನೋ ಆರಾಮಿಲ್ಲ, ಏನೋ ಅನಾರೋಗ್ಯ ಇದೆ ಅಂತಂದ್ರೆ ಮಾನಸಿಕ ಆರೋಗ್ಯ ತುಂಬಾ ಇಂಪಾರ್ಟೆಂಟು ಅಂತ. ಇವರು ಏನು ಮಾಡ್ತಾರೆ ಅಂದರೆ, ಕೆಲಸಗಳನ್ನ ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಮಾಡಿ ರೆಸ್ಟ್ ತೊಗೊಂಡು ಬಾಡಿಗೂ ರೆಸ್ಟ್ ಕೊಡ್ತಾರೆ, ಮನಸ್ಸಿಗೂ ರೆಸ್ಟ್ ಕೊಡ್ತಾರೆ, ಆಮೇಲೆ ಮುಖ್ಯವಾಗಿ ಎಲ್ಲದಕ್ಕಿಂತ ಜಾಸ್ತಿ ಹೊಟ್ಟೆಗೆ ರೆಸ್ಟ್ ಕೊಡ್ತಾರೆ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಮನಸ್ಸಿಗೆ ರೆಸ್ಟ್ ಕೊಡ್ಬೋದು ಇಲ್ಲ ಅಂತಿಲ್ಲ, ಯಾಕೆಂದರೆ ಮಲ್ಕೊತೀವಿ ರೆಸ್ಟ್ ತೊಗೊತೀವಿ, ದೇಹಕ್ಕೂ ರೆಸ್ಟ್ ಕೊಡ್ತೀವಿ ಇಲ್ಲ ಅಂತಿಲ್ಲ, ಆದರೆ ಮೇಲಿಂದ ಮೇಲೆ ಚೆನ್ನಾಗಿ ತಿಂತೀವಿ. ಅದೇನಾಗುತ್ತೆ, ಬಾಡಿಗೆ ಅದು ಗುಣಪಡಿಸ್ಕೊಳ್ಳೋಂಥ ಶಕ್ತಿನ ನಾವಾಗ ನಾವೇ ಅದನ್ನು ಕೊಂದುಬಿಟ್ಟು ಆ ಗುಣಪಡಿಸ್ಕೊಳ್ಳೋ ಶಕ್ತಿನ ಹೊರಗಡೆಯಿಂದ ಯಾವುದೋ ಮೆಡಿಸಿನ್ ತೊಗೊಂಡು ಅದು ಫೋರ್ಸ್ಫುಲಿ ಮಾಡ್ತೀವಿ, ಗುಣಪಡಿಸ್ತೀವಿ ಅದನ್ನ. ಆದರೆ ಗುಣ ಆಗ್ತಾಯಿದೆಯಾ ನಿಜ ಅದು ಗೊತ್ತಿಲ್ಲ ಯಾರಿಗೂ, ಅದನ್ನಾರು ತಿಳ್ಕೊಳಕ್ಕೆ ಹೋಗಲ್ಲ. ಇವತ್ತು ಜ್ವರ ಬಂದಿದೆ, ಇನ್ನೊಂದು 6 ತಿಂಗಳಾದ್ಮೇಲೆ ಮತ್ತೆ ಜ್ವರ ಬರ್ತಿದೆ, ಈಗ ಇಷ್ಟು ರಿಪೀಟೆಡ್ ಆಗಿ ಮತ್ತೆ ಜ್ವರ ಬರ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ, ಮತ್ತೆ ಇನ್ನೊಂದಷ್ಟು ಹೈ ಡೋಸೇಜ್ ಮಾತ್ರ ತೊಗೊತಾ ಇರ್ತೀವಿ. ಸೊ
ಸೊ ಅದರಿಂದ ಏನು ಹೆಲ್ಪ್ ಆಗಲ್ಲ ಅಂತ ಇವರು ಲಾಜಿಕ್. ಆಮೇಲೆ ಇದೇನು ಹೊಸದಾಗೆಲ್ಲ ಇವ್ರು ಒಬ್ಬರೇ ಮಾಡ್ತಿರೋದು ಅಂತ ನಾವೇನು 75 ಕಿಲೋಮೀಟರ್ ಹುಡ್ಕೊಂಡು ಹೊರಟಿಲ್ಲ ಅವ್ರನ್ನ, ಆದರೆ ಇವರು ಒಬ್ರು ಅಂಥವ್ರಲ್ಲಿ. ಆಮೇಲೆ ಇವರು ಬರೀ ಜ್ವರದ ಬಗ್ಗೆ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಜ್ವರ ಅಂತಾನೆ ಅಲ್ಲ, ಅದೇ ಈಗ ಜ್ವರ ಮಾತ್ರ ಅಂತ ಅಲ್ಲ, ಇವ್ರು ಡಾಕ್ಟರ್ ಅಲ್ಲ, ಆಯುರ್ವೇದಿಕ್ ಆಯುರ್ವೇದಿಕ್ ಅಲ್ಲ ಇದು, ಇಂಗ್ಲಿಷ್ ಮೆಡಿಸಿನ್ ಅಲ್ಲ, ಆಯುರ್ವೇದಿಕ್ ಅಲ್ಲ, ಹೋಮಿಯೋಪತಿ ಅಲ್ಲ, ಯಾವುದೇ ಅದಕ್ಕೆ ಚಿತ್ರಣೆ ಅಂತ ಕರ್ಕೊಂಡು ಸಾಯೋವರೆಗೂ ಬರುವಂತ ನಮ್ ಜೊತೆಲೇ ಬರುವಂತ ಕಾಯಿಲೆಗಳು ಕೆಲವಿದೆ, ಕ್ರೋನಿಕ್ ಡಿಸೀಸಸ್ ಅಂತ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಕರೀತಾರೆ, ಕ್ರೋನಿಕ್ ಅಂತ. ಕ್ರೋನಿಕ್ ಡಿಸೀಸಸ್ ಅಂದ್ರೆ ಅಂದ್ರೆ ಅದು ನಾವು ಅದು ಒಂದ್ಸಲ ನಮ್ಗೆ ಬಂದ್ಮೇಲೆ ಸಾಯೋವರೆಗೂ ಅದು ನಮ್ಮ ಜೊತೆಲಿ ಇರುತ್ತೆ ಅಂಥ ರೋಗಗಳು. ಅದರಲ್ಲಿ ಕೆಲವು ಯಾವುದು ಅಂತಂದರೆ ಕೊಲೆಸ್ಟ್ರಾಲು, ಬಿ ಪಿ, ಶುಗರು, ಇವ್ಯಾವುದು ಹೋಗಲ್ಲ, ಅದು ಒನ್ ವೇ ರೂಟ್ ಇದ್ದಂಗೆ ಬರುತ್ತೆ, ಯಾವತ್ತು ಹೋಗಲ್ಲ ಅಂತ ಒಂದು ನಂಬಿಕೆ ಇರೋದು. ಆಮೇಲೆ ಮೆಡಿಸಿನ್ ಕೂಡ ಹಾಗೆ ಇರೋದು, ಅಂದರೆ ಬಿ ಪಿಗಾಗಲಿ, ಕೊಲೆಸ್ಟ್ರಾಲ್ಗಾಗಲಿ, ಡಯಾಬಿಟೀಸ್ಗಾಗಲಿ, ಹಾರ್ಟ್ ಡಿಸೀಸಸ್ಗಾಗಲಿ, ಅಂದರೆ ಹೃದಯ ಸಂಬಂಧ ಬಂದು ಇರುವಂಥ ಯಾವುದೇ ಕಾಯಿಲೆಗಳಿಗಾಗಲಿ, ನೀವು ಒಂದ್ಸಲ ಬಂದಮೇಲೆ ಮಾತ್ರೆ ಶುರು ಅಥವಾ ಮಾತ್ರೆ ಔಷಧಿಗಳು ಶುರು ಮಾಡಿದ್ಮೇಲೆ ಅದನ್ನು ನಿರ್ವಹಣೆ, ಅಂದರೆ ಒಂದು ಶುಗರ್ ಇವಾಗ 170, 180, 150 ಅದಕ್ಕೆ ಬರೋ ಥರ ಮಾಡುತ್ತೆ, 300, 350, 400 ಹೋಗ್ಬಿಟ್ಟಿರ್ತಾರೆ ಕೆಲವ್ರಿಗೆ, ಅದು ತುಂಬ ಜಾಸ್ತಿ ಅದು, ಅದನ್ನು 150 ಬರೆಸೋ ಅಷ್ಟು ಬರೋ ಮಾಡೋ ಥರ ಇರುವಂಥ ಮೆಡಿಸಿನ್ಗಳು. ಇವತ್ತು ನಾನು ಮೆಡಿಸಿನ್ ತೊಗೊತಾ ಇದ್ದೆ, 150 ಬಂತು ಅಥವಾ 130 ಬಂತು ಅಥವಾ 100 ಬಂತು ಅಂತ ಇಟ್ಕೊಳ್ಳಿ ಶುಗರು, ತಕ್ಷಣ 100 ಬಂತು ಅಂದ್ಬಿಟ್ಟು ನಾನು ಮಾತ್ರೆ ನಿಲ್ಲಿಸಿದೆ, ಇಮಿಡಿಯೇಟ್ಲಿ ಮತ್ತೆ 300 ಕೊಡೋಗುತ್ತೆ. ಸೊ ಲೈಫ್ ಲಾಂಗ್ ಅವರು ಮಾತ್ರೆ ಅಥವಾ ಅವ್ರು ಕೊಡೋವಂಥ ಔಷಧಿನ ತೊಗೊತಾನೇ ಇರಬೇಕು, ಇದು ಇರುವಂಥ ಒಂದು ಸಮಸ್ಯೆ ಅದರದ್ದು. ಔಷಧಿಗಳು ಔಷಧಿಗಳು ಕೆಟ್ಟದ್ದಲ್ಲ, ಡಾಕ್ಟ್ರ್ಗಳು ದಡ್ರಲ್ಲ, ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಅವ್ರ ಮೇಲೆ ನಾವು ತುಂಬ ಡಿಪೆಂಡ್ ಆಗ. ಆಮೇಲೆ ಡಾಕ್ಟ್ರ್ಗಳನ್ನ ದೇವರು ಅಂತ ಕರಿತೀವಿ, ನಿಜವಾಗ್ಲೂ ದೇವ್ರುಗಳೇ, ಅವ್ರನ್ನ ದೇವ್ರ ಥರನೇ ಮೇಂಟೈನ್ ಮಾಡ್ಬೇಕು ನಾವು. ಅಂದರೆ ದೇವ್ರಿಗೆ ಏನು ಮಾಡ್ತೀವಿ, ದಿನಾ ಬಂದು ಮನೇಲಿ ಕೂರಿಸ್ಕೊಳಲ್ಲ, ಹಬ್ಬದ ದಿನ ಮಾತ್ರ ಕರಿತೀವಿ, ಕರೆಕ್ಟು, ದಿನ ಪೂಜೆ ಮಾಡ್ತೀವಿ, ಚೆನ್ನಾಗಿರಿ, ಚೆನ್ನಾಗಿ ಇಟ್ಕೊಳ್ಳಿ ನಮ್ಮನ್ನು ಅಂತ. ಇಲ್ಲೇ ಎಲ್ಲರೂ ನಾವು ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ. ಸರ್ ಬಂದ್ವಿ ಇಲ್ಲಿ. ನಮಸ್ಕಾರ ಸರ್, ಹೆಂಗಿದ್ದೀರ ಸರ್? ಎಲ್ಲ ಹಾಕೋಬೋದು, ಇಲ್ಲೇ ಹಾಕೊಂಡು ಸಗಲ ಇದೆ ಸರ್, ಮನೆಗಳು ಮಾತ್ರ ಈ ರೋಡಲ್ಲಿ ಎಲ್ಲ ಮನೆಗಳ ಮುಂದೆ ಕಂಬಗಳು, ನೋಡೋಕ್ಕೆ ಒಂದು ಮಜಾ. ಹಾಂ ಹೌದೌದು, ಆಮೇಲೆ ರೋಡು ಚೆನ್ನಾಗಿ ಬಿಟ್ಟಿದಾರಲ್ಲ ಮನೆಗೆ. ಹಾಂ ಸರ್, ಸ್ವರ್ಗ ಇದ್ದಂಗೆ.